ಆಸರೆ ಟಿವಿಯನ್ನು ವೀಕ್ಷಿಸಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನು ಪ್ರಭು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಆರಾಧನೆ ನಾಯಕ ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಕಾಣುವಂತೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ನಾನು ದೇವರಿಗೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಖಂಡಿತವಾಗಲೂ ನಮ್ಮ ಕರ್ತನು ಒಳ್ಳೆಯವನು. ದೇವರ ವಾಕ್ಯದಲ್ಲಿ ನೋಡುವಾಗ 24 ಹಿರಿಯರು ತಮ್ಮ ಕಿರೀಟಗಳನ್ನು ಕೆಳಗಿಟ್ಟು ಅಂತ ಬರೆಯಲ್ಪಟ್ಟಿದೆ. ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿದೆ. ತಮ್ಮ ಎಸೆದು ಆ ಕರ್ತನಿಗೆ ಅಡ್ಡಬಿದ್ದು ಪರಿಶುದ್ಧನು ಪರಿಶುದ್ಧನು ಮಹೋನ್ನತನಾದ ದೇವರನ್ನು ಆರಸನ ಕೃಪೆಯನ್ನು ನೆನೆಸಿ ಆತನ ಪ್ರಭಾವವನ್ನು ನೆನೆಸಿ ಅವರು ತಮ್ಮನ್ನೇ ತಗಿಸಿಕೊಂಡವರಾಗಿ ಕರ್ತನ ಮುಂದೆ ಆತನನ್ನು ಘನಪಡಿಸಿದನು. ಖಂಡಿತವಾಗಲೂ ನಮ್ಮ ಕರ್ತನು ಎಲ್ಲ ಮಾನಕ್ಕೆ ಎಲ್ಲ ಮಹಿಮೆಗೆ ಎಲ್ಲ ಘನಕ್ಕೆ ಎಲ್ಲ ಸ್ತುತಿಗೆ ಎಲ್ಲ ಸ್ತೋತ್ರಕ್ಕೆ ಪಾತ್ರನಾದ ಕರ್ತನನ್ನು ನಾವು ಯಾವ ರೀತಿ ಕೂಡ ಆರಿಸಲಾಗಲ್ಲ. ಯಾಕಂದರೆ ಆತನ ಪ್ರಭಾವಕ್ಕೆ ಮಹಿಮೆಗೆ ತಕ್ಕ ಹಾಗೆ ನಮ್ಮಿಂದ ಖಂಡಿತವಾಗಲೂ ಸೂಚಿಸಕ್ಕೆ ಸಾಧ್ಯವಿಲ್ಲ. ಆದರೂ ನಾವು ಅನೇಕ ಸೇವಕರ ಅನುಭವಗಳನ್ನು ತಿಳ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ತನನ್ನು ನಾವು ಯಾವ ರೀತಿಯಲ್ಲಿ ಆರಿಸಬಹುದು. ಆ 10,000 ಅತಿ ಶ್ರೇಷ್ಠನಾದ ಕರ್ತನನ್ನು ಯಾವ ರೀತಿ ವರ್ಣಿಸಲಿ, ಆತನ ನಾಮವನ್ನು ಯಾವ ರೀತಿ ಕೊಂಡಾಡಬಹುದು, ಅನೇಕ ವಿಚಾರಗಳನ್ನು ಈ ಒಂದು ಆರಾಧನೆ ನಾಯಕ ಎಂಬ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೇವೆ. ಖಂಡಿತ ಈ ದಿನ ಕೂಡ ನಮ್ಮ ಮಧ್ಯದಲ್ಲಿ ಪುತ್ತೂರಿನ NLF ಸಭೆಯ ಆರಾಧನೆ ನಾಯಕರಾದಂಥ ಜೀವನ್ ಮರ್ವಿನ್ ಡಿ ಆಲ್ಮೇಡರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಆಸರೆ ತಂಡದ ಪರವಾಗಿ, ನಮ್ಮೆಲ್ಲ ಸಮಸ್ತ ವೀಕ್ಷಕರ ಪರವಾಗಿ ಪ್ರಭು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಆರಾಧನೆ ನಾಯಕ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವಾಗತ ಪಾಶಸ್ ಸ್ವಾಗತ ಕ್ಷಮಿಸಿ. ಆರಾಧನೆ ಒಂದು ಸೇವೆಯಲ್ಲಿ ನೀವು ಒಂದು ಆರಾಧನೆ ನಡೆಸ್ತಾ ಇದ್ದೀರಾ. ಅನೇಕ ವರ್ಷಗಳಿಂದ ಅನೇಕ ಸಮಯಗಳಿಂದ ಒಂದು ಸೇವೆಯಲ್ಲಿ ಸಭೆಯಲ್ಲಿ ಆರಾಧನೆ ನಾಯಕರಾಗಿ ನಿಮ್ಮ ಪಾತ್ರವನ್ನು ಮಾಡ್ತಾ ಇದ್ದೀರಾ. ದೇವರು ನಿಮ್ಮನ್ನು ಸಭೆಯಲ್ಲಿ ಕರ್ತನನ್ನು ಆರಾಧಿಸಲಿಕ್ಕೆ ಒಂದು ಟೀಮಿನ ಲೀಡರ್ ಆಗಿ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದೀನಿ. ಕರ್ತನ ನಾಮಕ್ಕೆ ನಾನು ವಂದನೆ ಸಲ್ಲಿಸ್ತೇನೆ. ಖಂಡಿತವಾಗಲೂ ದೊಡ್ಡ ಒಂದು ಅದು ಭಾಗ್ಯ ಅಂತ ಅನೇಕ ಸೇವಕರು ಹೇಳ್ತಾರೆ. ಯಾಕಂದ್ರೆ ದೇವರನ್ನ ಒಂದು ಸಂತೋಷಪಡಿಸು, ದೇವರನ್ನ ಒಂದು ಮಹಿಮೆಯ ಒಂದು ಪ್ರಸನ್ನತೆಯನ್ನ ಜನರ ಮಧ್ಯದಲ್ಲಿ ಸಭೆ ಮಧ್ಯದಲ್ಲಿ ಇಳಿಸುವಂತ ಒಂದು ಕೃಪೆಯ ಭಾಗ್ಯ ಅಂತ ಹೇಳ್ಬೋದು. ಖಂಡಿತವಾಗಲೂ ಆರಾಧನಾ ನಾಯಕ ಈ ಟೈಟ್ಲ್ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಜನರಿಗೆ. ಆರಾಧನಾ ನಾಯಕ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಹೇಳಿದಾಗೆ ಆತನಿಗೆ ವರ್ಣಿಸಲಿಕ್ಕೆ ನಮಗೆ ಪದ ಇಲ್ಲ. ಒಂದು ಒಳ್ಳೆ ಭಾಗ್ಯ ಪದ ಒಳ್ಳೆ ಸೇವೆ ಕರ್ತನ ಸೇವೆಯಲ್ಲಿ ಒಂದು ಭೂಮಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಆರಾಧನೆಯಲ್ಲಿ ಅನೇಕ ಅನುಭವ ಉಳ್ಳಂಥ ಸೇವಕರು ನೀವು. ಯಾವ ರೀತಿ ನಾವು ಆರಾಧನೆ ಮಾಡ್ಬೋದು? ಒಂದು ಆರಾಧನೆ ಅಂದರೆ ಏನು ಅಂದರೆ ಇದರ ಮೂಲಕ ಅನೇಕ ಜನರಿಗೆ ಏನಾದರೂ ಒಂದು ಒಳ್ಳೆ ವಿಚಾರಗಳು, ಅನೇಕ ತಿಳಿಯಲ್ಪಟ್ಟಂಥ ದೇವರು ನಿಮ್ಮ ಮುಖಾಂತರ ಹೃದಯದಲ್ಲಿಟ್ಟಂಥ ಅನೇಕ ಹೊಸ ವಿಷಯಗಳು ಜನರಿಗೆ ತಲುಪುವಂಥ ಒಂದು ಸಣ್ಣ ಪ್ರಯತ್ನ ನಮ್ಮದು. ಅದಕ್ಕಾಗಿ ಖಂಡಿತವಾಗಲಿ ನೀವು ನಮ್ಮ ಮಧ್ಯದಲ್ಲಿ ಇರುವುದು ತುಂಬ ಒಂದು ಎಂತ ಹೇಳ್ತಾರೆ ಒಂದು ಒಳ್ಳೆಯ ಅವಕಾಶ ಅಥವಾ ಒಳ್ಳೆಯ ಒಂದು ಸಮಯ. ಬ್ರದರ್, ಯಾವ ರೀತಿ ನಾವು ಕರ್ತನ ಆರಿಸ್ಬೋದು ಅಥವಾ ಆರಾಧನೆ ಅಂದರೆ ಏನು? ಹೌದು ಬ್ರದರ್, ಮೊದಲನೇದಾಗಿ ನಾನು ಆಸರೆ ಟಿವಿಯ ವೀಕ್ಷಕರಿಗೂ ಹಾಗೂ ನಿಮ್ಮ ಸಿಬ್ಬಂದಿ ವರ್ಗದವರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಬ್ರದರ್, ನೀವು ಮೊದಲನೇದಾಗಿ ಹೇಳಿದ 24 ಮಂದಿ ಹಿರಿಯರು, ಖಂಡಿತವಾಗಿಯೂ ನಾನು ನಂಬ್ತಾ ಇದ್ದೇನೆ ತಮ್ಮ ಕಿರೀಟವನ್ನು ಕೆಳಗಿಟ್ಟುಕೊಂಡು ಅವರ ದೇವರನ್ನು ಆರಾಧನೆ ಮಾಡಿದ್ರು ಎಂಬುದಾಗಿ. ನಾನು ಒಂದು 12 ವರ್ಷದಿಂದ ಚರ್ಚಲ್ಲಿ ಆರಾಧನೆ ನಡೆಸ್ತಾ ಇದ್ದೇನೆ. ನೀವು ಆಗ ಹೇಳಿದ ಪ್ರಕಾರ ನಾವು ಆರಾಧನಾ ನಾಯಕರು ಆಗಲಿಕ್ಕೆ ಸಾಧ್ಯವಿಲ್ಲ, ನಾನು ನಂಬುತ್ತಿದ್ದೇನೆ. ನನ್ನ ವೈಯಕ್ತಿಕ ವಿಷಯ ನಾನು ಹೇಳ್ತಾ ಇದ್ದೇನೆ, ಆರಾಧನಾ ನಾಯಕ ಖಂಡಿತವಾಗಿ ನಮಗೆ ಆಗಲಿಕ್ಕೆ ಸಾಧ್ಯ. ಆರಾಧನೆಯಲ್ಲಿ ನಾವು ಜನರನ್ನು ನಡೆಸುವವರು, ಆಮೇನ್, ನಾವು ನಡೆಸುವವರು. ನಮಗೆ ದೇವರು ಅಂಥ ಒಂದು ಭಾಗ್ಯನ ಒದಗಿಸಿಕೊಟ್ಟಿದ್ದಾನೆ. ನಾವು ಮೊದಲನೇದಾಗಿ ನೀವು ಹೇಳಿದ ಹಾಗೆ ಇವತ್ತು ಎಷ್ಟೋ ನಾವು ಆರಾಧನೆ ಮಾಡ್ತೇವೆ ಬ್ರದರ್, ಎಷ್ಟೋ ಆರಾಧನೆ ಮಾಡ್ತೇವೆ. ಯಾಕೆಂದರೆ ನಮ್ಮ ಸ್ಥಾನಮಾನ ಇಟ್ಟುಕೊಂಡು ನಾವು ದೇವರಿಗೆ ಆರಾಧನೆ ಮಾಡ್ತಾ ಇದ್ದೇವೆ. ಇದು ವೈಯಕ್ತಿಕವಾಗಿ ಒಂದು ಸಮಯ ನಾನು ಅದೇ ರೀತಿಯಲ್ಲಿ ದೇವರಿಗೆ ಆರಾಧನೆ ಮಾಡ್ತಿದ್ದೇನೆ. ಆಗ ನೀವು ಹೇಳಿದಾಗ 24 ಮಂದಿ ಹಿರಿಯರು ತಮ್ಮ ಕಿರೀಟವನ್ನು ಕೆಳಗೆ ಇಟ್ಟು ಅವರು ದೇವರನ್ನು ಆರಾಧನೆ ಮಾಡಿದ್ರು ಎಂಬುದಾಗಿ. ಅದು ಆರಾಧನೆ ಎಂಬುದಾಗಿ ಹೇಳುವಾಗ ಪ್ರಿಯರೇ, ಅದು ಅವರ ವೈಯಕ್ತಿಕ ಒಂದು ಅನುಭವದಲ್ಲಿ ಹೇಳುವಂಥ ಆರಾಧನೆ. ನಾನು ಮಾಡಿ ತೋರಿಸ್ತೇನೆ ಎಂಬುದಾಗಿ ಮುಂದೆ ಬಂದು ಮಾಡುವಂಥ ಒಂದು ಪ್ರದರ್ಶನ ಖಂಡಿತವಾಗಿಯೂ ಅಲ್ಲ ಪ್ರಿಯರೇ, ಅದು ಅನುಭವದಲ್ಲಿ ಹೇಳುವಂಥ ವಿಷಯ. ಅನುಭವ ಎಂಬುದಾಗಿ ಏನಂತ ಹೇಳಿದರೆ, ಆ 24 ಮಂದಿ ಹಿರಿಯರು ಬ್ರದರ್ ಅವ್ರು ತನ್ನ ಕಿರೀಟವನ್ನು ಕೆಳಗಿಡುವಂತ ಹೇಳುವಾಗ, ಇವತ್ತು ನಮಗೆ ವೈಯಕ್ತಿಕವಾಗಿ ನಾವು ತೆಗೆದುಕೊಳ್ಳುವ ನನಗೆ ಇರುವಂಥ ಬಲ ಸಾಮರ್ಥ್ಯ ಎಲ್ಲವನ್ನು ನಾನು ಕರ್ತನ ಪಾದ ಬಡಕ್ಕೆ ಇಟ್ಟುಕೊಂಡು, ನಾನು ಏನೂ ಅಲ್ಲ ಕರ್ತನ ಮುಂದೆ, ನಾನು ಏನೂ ಅಲ್ಲ, ನಾನು ಎಷ್ಟು ದೊಡ್ಡ ಗಣ್ಯ ವ್ಯಕ್ತಿಯಾಗಲಿ ಆ ಕರ್ತನ ಮುಂದೆ ನಾನು ಆತನ ಮಗುವಾಗಿದ್ದು ಮಗು ಎಂಬುದಾಗಿ ತಿಳಿದುಕೊಂಡು ನನ್ನ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡುವುದಾದರೆ ಪ್ರಿಯರೇ, ಖಂಡಿತವಾಗಿ ಅದು ಆಗುವಂಥ ಆರಾಧನೆ ಎಂಬುದು, ಅದು ಧೂಪ ಸುಗಂಧದಂತೆ ನನ್ನ ಆರಾಧನೆ ಕರ್ತನ ಸಾನ್ನಿಧ್ಯಕ್ಕೆ ಮೇಲೆ 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 ಹೋಗುವಂತಾಗಿದೆ. ಖಂಡಿತ, ಯಾಕಂದರೆ ಮೊನ್ನೆ ಕೂಡ ಸೇವೆ ಹೇಳ್ತೀವಿ, ಆದರೆ ನಾವು ತಗ್ಗಿಸಲ್ಪಡಬೇಕು,
ಕರ್ತನ ನಾಮ ಮೇಲಕ್ಕೆ ತಲುಪಿ. ಆಮೆನ್, ಆಮೆನ್. ಹೌದು, ಇವತ್ತು ನಾವು ಅನೇಕ ಸಲ ಪ್ರಿಯ ನನ್ನನ್ನು ಸೇರಿಕೊಂಡು ನಾನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ನಮ್ಮನ್ನು ನಾವು ಕಡಿಮೆ ಮಾಡಲಿಕ್ಕೆ ಒಪ್ತಾ ಇಲ್ಲ. ನಾವು ಆರಾಧನೆ ಬಂದ ಸಮಯದಲ್ಲಿ ಚರ್ಚಲ್ಲಿ ನಿಲ್ಲುವ, ಕೈ ಕಟ್ಟಿ ನಿಲ್ಲುವುದು, ಬಾಕಿಯವರನ್ನು ಆರಾಧನೆ ಮಾಡುವಂಥ ಸಮಯ ಅವರನ್ನು ನೋಡುವುದು ಅಲ್ಲ. ನಾನು ಬಂದಿದ್ದೆ ಏನು, ನನ್ನ ದೇವರನ್ನು ಜೀವ ಸ್ವರೂಪನ ದೇವರನ್ನು ಆರಾಧನೆ ಮಾಡಲಿಕ್ಕೆ. ಒಂದು ಸಮಯವಿತ್ತು ಪ್ರಿಯರೇ, ಅಳ ಒಡಂಬಡಿಕೆಯಲ್ಲಿ ದೇವರ ಸನ್ನಿಧಿಗೆ ಬರುವಾಗ ನಾವು ಕಾಣಿಕೆಗಳು ತೆಗೆದುಕೊಂಡು ಕರ್ತನ ಸನ್ನಿಧಿಗೆ ಬರಬೇಕಿತ್ತು. ಇವತ್ತು ನಾನು ಮನೆಯಿಂದ ಹೊರಡುವಾಗ ಕೇವಲ ಒಂದು ನನ್ನ ಪೆಟ್ರೋಲ್ ಚಾರ್ಜ್ ಇಟ್ಕೊಂಡು ನಾನು ಚರ್ಚೆಗೆ ಬರ್ತೇನೆ. ಬೇರೆ ಯಾವುದಕ್ಕೆ ಹಣ ತೆಗೆದುಕೊಂಡು ಬರ್ತಾ ಇಲ್ಲ, ಯಾವುದೇ ಕಾಣಿಕೆ ತೆಗೆದುಕೊಂಡು ಬರ್ತಾ ಇಲ್ಲ. ಅಳೆ ಒಡಗಳು ನೋಡ್ತಾ ಇದ್ದೇವೆ, ಓತಗಳ ಉರಿಗಳ ಅನೇಕ ಅನೇಕ ಥರವಾದಂಥ ಯಜ್ಞಗಳು ತೆಗೆದುಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಸೇವಕ ಬ್ರದರ್ ಹೇಳುವುದಾದರೆ, ಈಗ ನೋಡಿ, ನೀವೊಂದು ಕುರಿಯನ್ನು ತೆಗೆದುಕೊಂಡು ಬರ್ತೀರಿ ಬರೋ ಸಮಯದಲ್ಲಿ, ನಿಮಗಿಂತ ಉತ್ತಮ ಅದನ್ನು ಮತ್ತೊಬ್ಬ ತರ್ತಾನೆ, ಅದಕ್ಕಿಂತ ಮತ್ತೊಬ್ಬ ತರ್ತಾನೆ. ಆಗೇನಾಗ್ತದೆ, ನಮಗೆ ದೇವರಿಗೆ ಸಮರ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಹೊಸ ಒಡಂಬಡಿಕೆ ಪ್ರಿಯ ನಾವು ಏನು ಮಾಡ್ತಿದ್ದೇವೆ, ದೇವರು ಅದನ್ನೆಲ್ಲವನ್ನು ತೆಗೆದಿಟ್ಟುಕೊಂಡು ಪರಿಶುದ್ಧ ಎಂಬ ಹೃದಯದಿಂದ ಪ್ರಿಯರೇ ಯಾವಾಗ ನಾವು ಆತನಿಗೆ ಆರಾಧನೆ ಸಲ್ಲಿಸ್ತೇವೆ, ಅದು ಕರ್ತನ ಸಾನ್ನಿಧಿಗೆ ಪ್ರಿಯರೇ ಅದು ಮುಟ್ಟುವಂಥದ್ದಾಗಿದೆ. ಇದು ಆರಾಧನೆ ಎಂಬುದಾಗಿ ಹೇಳುವ ಪ್ರಿಯರೇ, ಅದು ನಾನು ಕೇವಲ ಒಂದು ಪ್ರದರ್ಶನ ಮಾಡಿ ತೋರಿಸುವಂಥ ಸಂಗತಿ ಅಲ್ಲ, ಅದು ಎಷ್ಟೋ ಗಂಭೀರವುಳ್ಳಂಥ ಸಂಗತಿ ಪ್ರಿಯರೇ. ನಾನು ಆರಾಧನೆ ಕಮ್ಮಿ ಮಾಡಿದ್ರು ಜಾಸ್ತಿ ಮಾಡಿದ್ರು ದೇವರ ಗೌರವ ಕಡಿಮೆ ಮೇಲೆ ಏರುಪೇರು ಆಗುವುದಿಲ್ಲ. ಆ ದೇವರ ಸ್ಟ್ಯಾಂಡರ್ಡ್ ಅದು. ನಾವು ತಗ್ಗಿಸಲು ಪಟ್ಟರಾಗಿದ್ದುಕೊಂಡು ಕರ್ತನ ಸನ್ನಿಧಿಗೆ ಬರುವಾಗ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು ಹತ್ತಿರ ಇದ್ದವರಿಗೆ ಹಾಗಾಗಿ ದೇವರ ಆರಾಧನೆ ಸಮಯ ಇಳಿದು ಬರುವುದಲ್ಲ. ವೈಯಕ್ತಿಕವಾಗಿ ನನ್ನನ್ನು ನಾನು ತೆಗೆದುಕೊಳ್ಳಬೇಕು. ಆಮೇನ್. ನನ್ನನ್ನು ನಾನು ತೆಗೆದುಕೊಳ್ಳಬೇಕು. ನಾನು ಏನಾಗಿದ್ದೇನೆ, ಏನಾಗಿದ್ದೇನೆ, ಎಂಥವನಾಗಿದ್ದೆ, ಈಗ ಎಂಥವನಾಗಿದ್ದೇನೆ, ಮುಂದೆ ನಾನು ಏನಾಗುತ್ತೇನೆ ತಿಳಿದುಕೊಂಡು ನಾನು ಆರಾಧನೆ ಮಾಡುವುದರ ಬ್ರದರ್, ಅದು ಕರ್ತನ ಸಾನ್ನಿಧಿಗೆ ಮುಟ್ಟುವಂಥದ್ದಾಗಿದೆ. ಯಾಕಂದರೆ ವಾಕ್ಯದಲ್ಲಿ ಕೂಡ ಅದ್ಭುತವಾಗಿ ಇಸ್ರೇಲರ ಸ್ತುತಿಯ ಸ್ತೋತ್ರ ಸಿಂಹಾಸನದಲ್ಲಿ ಆತನ ಆಸೆಯನ್ನು ಖಂಡಿತವಾಗಿ ನಾವು ಯಥಾರ್ಥವಾಗಿ ಅಥವಾ ನಮ್ಮ ಅಂತ ನೀವು ಅದ್ಭುತವಾಗಿ ಮಾತಾಡಿದ್ರೆ ಖಂಡಿತವಾಗಲು ಆ ಒಂದು ಅದೇ ನೀವು ಹೇಳಿದಾಗೆ ದೇವರು ಎಂಥವನಾಗಿದ್ದೆ ನಾನು, ಆಮೇನ್, ಈಗ ಏನೇ ಆಗಿದ್ದೇನೆ. ಹೌದು, ಖಂಡಿತವಾಗಲು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು ಅಪ್ರಮೆ ಮಹತ್ಕಾರ್ಯಗಳು ನೆನೆಸಿ ಖಂಡಿತವಾಗಲು ನಾವು ಆತನನ್ನು ಆರಿಸುವಾಗ ತುಂಬಾ ಅದ್ಭುತವಾಗಿ ಮಾತಾಡಿದ್ವಿ. ಅನೇಕ ವರ್ಷಗಳಿಂದ ನೀವು ಸಭೆಯಲ್ಲಿ ಆರಾಧನೆಯನ್ನು ಮಾಡ್ತಾ ಇದ್ದೀರಾ. ಹೌದು, ಈಗ ಒಂದು ಸಭೆಯಲ್ಲಿ ಆರಾಧನೆ ನಾಯಕನಾಗಿ ಜವಾಬ್ದಾರಿಯನ್ನು ತಗೊಂಡು ನೀವು ಆರಾಧನೆ ನಡೆಸುವಾಗ ಕ್ವಾರ್ ಟೀಮನ್ನು ನೀವು ಕ್ವಾರ್ ಟೀಮಲ್ಲಿ ನಿಮ್ಮ ಟೀಮಲ್ಲಿ ಅನೇಕ ಇನ್ಸ್ಟ್ರೂಮೆಂಟ್ ಪ್ಲೇಯರ್ ಅಥವಾ ಒಳ್ಳೆ ಒಳ್ಳೆ ಹಾಡುವವರು ಇರ್ಬೋದು, ಅಥವಾ ಯಾವ ರೀತಿ ನಮ್ಮ ಸಭೆಯಲ್ಲಿ ಈಗ ಕೆಲವು ಸಭೆಯಲ್ಲಿ ತುಂಬ ಒಂದು ಆಸೆ ಇರ್ತದೆ ಅವರಿಗೆ ಇನ್ನೂ ನಮ್ಮ ಆರಾಧನೆಯ ಕ್ವಾಲಿಟಿ ಅಥವಾ ಒಂದು ಒಂದು ಅದರ ಮಟ್ಟ ಇನ್ನೂ ಹೆಚ್ಚಾಗಿ ಹೆಚ್ಚಿಸಬೇಕು. ಯಾವ ರೀತಿ ಮಾಡ್ಬೋದು ಭಾಷೆ ಬ್ರದರ್ ಹೇಳಿದ ಹಾಗೆ, ಆರಾಧನೆ ಎಂಬುದಾಗಿ ಹೇಳುವಾಗ ನಾವು ವೈಯಕ್ತಿಕವಾಗಿ ನಾವು ದೇವರಿಗೆ ಎಷ್ಟು ಸಮರ್ಪಿಸಲ್ಪಡ್ತೇವೆ ಅದರ ಮೇಲೆ ಅದು ಡಿಪೆಂಡ್ ಆಗಿರುವಂಥ ವಿಷಯ. ಆರಾಧನೆಯು ನಮ್ಮ ಸಭೆಯಲ್ಲಿ ಇಂಪ್ಲಿಮೆಂಟ್ ಅದನ್ನು ಉತ್ತಮವಾದ ಥರ ಮಾಡುವುದು ಹೇಗೆ ಅಂತ ಹೇಳಿದರೆ ಪ್ರಿಯರೇ, ನಮ್ಮ ಆರಾಧನೆ ಒಬ್ಬ ನಡೆಸೋ ಇರ್ತಾನೆ, ನಮ್ಮ ತಂಡ ಇರ್ತದೆ, ಎಲ್ಲರೂ ಒಂದೇ ಲೆಕ್ಕ ಒಂದೇ ಏಕಮನಸ್ಸಲ್ಲಿ ಇರಬೇಕು ಬ್ರದರ್. ಮೊದಲನೇದಾಗಿ ನಾನು ಕೀಬೋರ್ಡ್ ಬಾರಿಸುವ, ನಾನು ಗಿಟಾರ್ ಬಾರಿಸುವವ, ನಾನು ಅವ್ರಿಗೆ ಚೇರ್ ತಂದು ಇಡುವ ಅಂಥದ್ದಲ್ಲ. ಅಲ್ಲಿ ಚೇರ್ ತಂದು ಇಡುವವಾಗಲಿ, ಗಿಟಾರ್ ಬಾರಿಸುವಾಗಲಿ, ನಡೆಸುವವನಾಗಲಿ, ಆಡುವಾಗಲಿ, ಪ್ರೊಜೆಕ್ಷನ್ ಮಾಡುವನಾಗಲಿ, ಲ್ಯಾಪ್ಟಾಪ್ ಆಪರೇಟ್ ಮಾಡಲಿ, ಎಲ್ಲ ಒಂದೇ ರೀತಿಯಲ್ಲಿ ಪ್ರೇರೇ. ನಾವು ಮೊದಲನೇದಾಗಿ ನಾವು ಆರಾಧನೆ ಬರೋಕೆ ನಾನು ತಿಳಿದುಕೊಳ್ಳಬೇಕು, ಸೃಷ್ಟಿಕರ್ತನ ಸೇವೆ ನಾನು ಮಾಡ್ತಾ ಇದ್ದೇನೆ. ಅಲ್ಲೆಲ್ಲೂಯ್ಯ. ದೇವರ ಸೇವೆ ಎಂಬುದಾಗಿ ನಾವು ತಿಳಿದುಕೊಂಡು ಇದು ನನ್ನ ಕೆಲಸ ಎಂಬುದನ್ನು ತೆಗೆದುಕೊಳ್ಬಾರದು. ದೇವರ ಸೇವೆ ಅದನ್ನು ತಿಳಿದುಕೊಂಡು ನಾನು ಆ ಸೇವೆಯಲ್ಲಿ ಬರುವುದಾದರೆ ಪ್ರಿಯರೇ, ಪ್ರಿಯರೇ ಖಂಡಿತವಾಗಿ ಅದು ನಾನು ಹೇಳಬೇಕಾಗಿಲ್ಲ. ನೆಕ್ಸ್ಟ್ ಸಂಡೇ ನೀವೇ ನನಗಿಂತ ಮುಂಚಿತವಾಗಿ ಬಂದು ಅದಕ್ಕೆ ಏನೆಲ್ಲ ಅಲ್ಲಿ ಆರಾಧನೆಗೆ ಸಿದ್ಧತೆ ಮಾಡಬೇಕು ಅದನ್ನು ನೀವು ಸಿದ್ಧತೆ ಮಾಡ್ತೀರಿ. ಅದು ಏಕೆಂದರೆ ನಾವು ದೇವರಿಗೆ ಎಷ್ಟು ಒಪ್ಪಿಸಿಕೊಡ್ತೇವೆ, ಅವ ದೇವರ ಸೇವೆಗೆ ಎಷ್ಟು ಒಪ್ಪಿಸಿಕೊಡ್ತೇವೆ ಪ್ರಿಯರೇ, ಒಪ್ಪಿಸಿಕೊಡ್ತೇವೆ ಬ್ರದರ್, ಆಗ ಅದಕ್ಕೆ ಡಿಪೆಂಡ್ ಆಗಿರುವಂಥ ವಿಷಯ. ಆ ಸಮಯದಲ್ಲಿ ನಮ್ಮ ಹೃದಯದಲ್ಲಿ ನಮಗೆ ದೇವರ ಸೇವೆ ಮಾಡಲಿಕ್ಕೆ ಒಂದು ಆಸೆ ಬರ್ತದೆ. ಇದು ದೇವರ ಸೇವೆ, ಇದು ನನಗೆ ಯಾರು ಹೇಳಬೇಕಾಗಿಲ್ಲ. ನಾವೆಂತ ಮಾಡ್ತೇವೆ, ಮುಂಚಿತವಾಗಿ ಓಡಿಕೊಂಡು ನಾವು ಬರ್ತೇವೆ. ಒಂದು ಸಮಯ ಇತ್ತು, ಸಣ್ಣ ಒಂದು ನನ್ನ ಸಾಕ್ಷಿ ಹೇಳ್ತಾನೆ. ಆರಾಧನೆ ಬರುವಂಥ ಮುಂಚೆ, ವರ್ಷಿಪ್ ಮಾಡುವಂಥ ವರ್ಷಿಪ್ ನಡೆಸುವಂಥ ಮುಂಚೆ, ನಾವು ನಮಗೆ ಚರ್ಚಲ್ಲಿ ನಮಗೆ ಚೇರ್ ಒರೆಸ್ಲಿಕ್ಕಿತ್ತು, ನಮ್ಮ ಚೇರ್ ತಂದು ಇಡಬೇಕು. ಆ ಸಮಯದಲ್ಲಿ ಪ್ರಿಯ ನಾವು ಕೆಳಗಿಂದ ಫಸ್ಟ್ ಫೋರ್ ತನಕ ಎತ್ತಿಕೊಂಡು ನಾವು ಚೇರ್ ಅನ್ಕೊಂಡು ಹೋಗಿ ಅಲ್ಲಿ ಇಡ್ತಾ ಇದ್ದೆವು. ಯಾಕಂದರೆ ಅದು ನಾವು ಸೇವೆ ಎಂಬುದಾಗಿ ನಂಬಿದ್ದೇವೆ, ನಾನೊಂದು ಕೆಲಸ ಮಾಡೋದೆಂಬಿದೆ ಅಲ್ಲ. ಯಾಕಂದರೆ ಅಲ್ಲಿ ಬಂದು ಕೂತ್ಕೊಳ್ಳಿ ಯಾರು, ದೇವ ಜನರು ಬಂದು ಕೂತ್ಕೊಳ್ಳೋರು. ಆಮೇನ್. ಹೌದು, ಅಂಥ ಭಾವ ನಮ್ಮಲ್ಲಿ ಬೇಕು. ದೇವ ಮಕ್ಕಳು, ದೇವ ಪ್ರಜೆ ಬಂದು ಕುಳಿತುಕೊಳ್ತಾ ಇದ್ದಾರೆ ಎಂಬುದು ಹಾಗೆ. ಅದೇ ರೀತಿ ನಮ್ಮ ತಂಡವು ಎಲ್ಲರೂ ಒಂದೇ ರೀತಿ ಒಂದೇ ಎಂದು ಏಕಾಗ್ರತೆ ಬರುವುದಾದರೆ ನಮ್ಮ ಆರಾಧನೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮಗೆ ಸಾಧ್ಯ.
ಆಗ ನಾವು ಹೇಳಿಕೆ ನಾವು ಅಲ್ಲಿ ಹೇಳಬೇಕಾಗಿಲ್ಲ, ಅದು ತಾನಾಗಿ ತಾನೇ ಬರ್ತ ಸೇವೆ ಎಂಬುದಾಗಿ ಪ್ರಿಯರೇ. ನಾನು ಸೇವಕರಿಂದ ತೆಗೆದುಕೊಳ್ಳೋಂಥ ಸೇವೆ ಅಲ್ಲ, ನನ್ನ ಹೃದಯದಿಂದ ಬರಬೇಕು ಮತ್ತು ನನ್ನ ಸೇವಕರಲ್ಲಿ ಸೇವೆ ನನಗೆ ಇಂಥ ದಾಹ ಉಂಟು. ಆಗ ಸೇವಕ ಹೌದಪ್ಪ ನಾನು ಇಂಥ ಕಾರ್ಯವನ್ನು ಮಾಡಿ ಎಂಬುದಾಗಿ ಆಗ ಏನಾಗ್ತದೆ, ನಮ್ಮಲ್ಲಿಂದ ಜೀವಜಲ ಉಕ್ಕಿಕೊಂಡು ಬಂದು ತಾನಾಗಿ ತಾನ ಸೇವೆಗೆ ನಾವು ಇಳಿತೇವೆ. ಖಂಡಿತ. ಇದು ಈಗ ಸೇವೆಯಲ್ಲಿ ನೀವು ಹೇಳಿದ್ರಿ ಒಂದು ಏಕಮನಸ್ಸು ಬೇಕಂತ, ನಿಮ್ಮ ಸಭೆಯಲ್ಲಿ ಅಥವಾ ನಿಮ್ಮ ಚರ್ಚಿನ ಇದರಲ್ಲಿ ಆರಾಧನೆಯಲ್ಲಿ ಯಾವ ರೀತಿ ನೀವು ಸಿದ್ಧತೆಗಳನ್ನು ಮಾಡ್ತೀರಾ ಅಥವಾ ಪ್ರಾಕ್ಟೀಸ್ ಅಂತ ಹಾಗೆ ಮಾಡ್ತೀರಾ? ಮತ್ತು ಅದೇ ಅಂದರೆ ಒಬ್ಬೊಬ್ಬರಿಗೆ ಒಂದು ಜವಾಬ್ದಾರಿಗಳನ್ನು ಕೊಡ್ತೀರಾ ಅಥವಾ ಹೇಗೆ? ಅಂದರೆ ಒಂದು ಸಾಂಗ್ ಉತ್ತಮವಾದ ಹಾಡು ಬರಬೇಕಾದ್ರೆ ಹೌದು ಆ ದಿವಸ ಅನೇಕ ಸಮಸ್ಯೆಗಳಿಂದ ಅಥವಾ ಅನೇಕ ನೋವುಗಳಿಂದ ಅನೇಕ ಒಂದು ಏನೋ ನಿರೀಕ್ಷೆಯಿಂದ ಸಭೆಗೆ ಬರ್ತಾರೆ ಜನರು, ಏನಾದರೂ ಒಂದು ಪಡ್ಕೊಳ್ಬೇಕು ಅನೇಕ. ಯಾಕಂದರೆ ಈ ದಿನಗಳಲ್ಲಿ ಅನೇಕ ಜನರು ಅನೇಕ ಕಡೆಗಳಲ್ಲಿ ತಮ್ಮ ಪ್ರಯತ್ನವನ್ನು ಮಾಡಿ ಕುಗ್ಗಿ ಸೋತು ಹೋದವರು ತುಂಬ ಜನ ಇದ್ದಾರೆ. ಹೌದು ಈ ದಿನಗಳಲ್ಲಿ ಯಾರು ಕೂಡ ಒಂದು ಕರ ಹಿಡಿದು ಎತ್ತು ಅಂತ ಓಡಿ ಬರುವ ತುಂಬ ಜನರು ಇದ್ದಾರೆ. ಅಂತ ಜನರು ಈ ಕ್ರಿಸ್ತನ ಬಗ್ಗೆ ಅಥವಾ ಸಾಕ್ಷಿ ನೋಡಿ ಅನೇಕರು ಸಭೆ ಸೇವೆಗೆ ಬರ್ತಾರೆ ಅಥವಾ ಆರಾಧನೆಗೆ ಬರ್ತಾರೆ. ಆಗ ಯಾವ ರೀತಿ ನೀವು ಅಂದರೆ ಅದೊಂದು ನೀವು ಅಂದರೆ ತಿಳ್ಕೊಂಡಿರ್ತೀರ ಅಂದರೆ ಈ ದಿನ ಆರಾಧನೆ ಈ ಥರ ಆಗಬೇಕು ಅಥವಾ ಈ ಥರ ಹಾಡುಗಳನ್ನ ಹಾಡಬೇಕು, ನಿನ್ನ ಪಾತ್ರ ಹೀಗೆ ಹೇಗೆ ಮಾಡ್ತೀರಿ? ಪುತ್ರ ನೀವು ಹೇಳಿದಾಗೆ ಒಳ್ಳೆಯ ವಿಷಯ ಅದು, ತುಂಬಕ್ಕೆ ನೀವು ಸತ್ಯವಾದಂಥ ವಿಷಯ. ಮೊದಲನೇದಾಗಿ ಆರಾಧನೆ ನಡೆಸುವಂಥ ವ್ಯಕ್ತಿಗಳು ನಾವುಗಳು ಸಿದ್ಧತೆಯಲ್ಲಿರಬೇಕು. ಮೊದಲನೇದಾಗಿ ನಮ್ಮ ಜೀವಿತನ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಂಡು ಬರಬೇಕು. ನೋಡಿ, ನಾವು ಭಾನುವಾರ ಆರಾಧನೆ ಎಂಬುದಾಗಿ ಹೇಳುವಾಗ ನಾವು ಶನಿವಾರ ಸಾಯಂಕಾಲ ನಾವು ಕೆಲಸದ ಒತ್ತಡದಲ್ಲಿ ಇರುವವರೇ, ನಿಮಗೆ ಗೊತ್ತು ಎಲ್ಲ ಒತ್ತಡ ಇರುವವರು. ಆದರೆ ಸಹ ನಾವು ಸ್ವಲ್ಪ ಸಮಯ ಅವಕಾಶ ಮಾಡಿ ಒಂದೆರಡು ಹಾಡುಗಳು ರಾತ್ರಿ ವೈಯಕ್ತಿಕವಾಗಿ ನಾನು ಹೋಗಿ ನಾನು ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿ ಕರ್ತನೆ ನಾಳೆ ನಾನು ಆರಾಧನೆಗೆ ನಾನು ನಡೆಸಲಿಕ್ಕೆ ನಾನು ಹೋಗ್ತಿದ್ದೇನೆ. ನನಗೆ ಈಗ ನಿನ್ನ ಬಲ ಬೇಕು, ನಿನ್ನ ಅಭಿಷೇಕ ಬೇಕು ಎಂಬುದಾಗಿ ನಾನು ಹೋಗಿ ಪ್ರಾರ್ಥನೆ ಮಾಡಿ ಮತ್ತು ನಾನು ಸಿದ್ಧತೆಯಿಂದ ಮತ್ತು ನಾನು ಅಲ್ಲಿಗೆ ಆರಾಧನೆ ನಡೆಸಲಿಕ್ಕೆ ಹೋಗಬೇಕು. ಒಂದು ವೇಳೆ ಬ್ರದರ್ ನೀವು ನೋಡಿಕೊಳ್ಳಿ, ಈಗ ನನ್ನ ಮನೆಗೆ ಒಬ್ಬರು ಯಾರು ಗೆಸ್ಟ್ ಬರ್ತಾರೆ, ನನ್ನ ಮಡಿಕೆಯಲ್ಲಿ ಅನ್ನ ಇದ್ದರೆ ತಾನೇ ಮಾತ್ರ ನನಗೆ ಬಡಿಸಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಸಾಧ್ಯನಾ ಇಲ್ಲ ಅಲ್ಲ. ಅದೇ ರೀತಿ ನಾನು ಸಿದ್ಧತೆಯಲ್ಲಿ ಮೊದಲನೇದಾಗಿ ಇರಬೇಕು. ಆ ಸಿದ್ಧತೆಯಲ್ಲಿ ನಾನು ಹೋದರೆ ಮರುದಿನ ನಾನು ಏನು ಮಾಡ್ತೇನೆ, ಬೆಳಿಗ್ಗೆ ಬರ್ತೇನೆ, ಪ್ರಾರ್ಥನೆ ಮಾಡ್ತೇನೆ ಮತ್ತು ಆರಾಧನೆ ನಡೆಸಲಿಕ್ಕೆ ನಾವು ಹೋಗ್ತೇವೆ. ಆಗ ನೀವು ಹೇಳಿದ ಹಾಗೆ ಬ್ರದರ್, ಅಲ್ಲಿ ನೋಡಿ ಹಳೆ ವಿಶ್ವಾಸಿಗಳು ಹೊಸ ವಿಶ್ವಾಸಿಗಳು ಇರ್ತಾರೆ ಮತ್ತು ಎಷ್ಟೋ ಕಷ್ಟದಲ್ಲಿ ಕಣ್ಣೀರಿಂದ ಬರೋ ಜನರಿರ್ತಾರೆ. ನೀವು ಹೇಳಿದ ಹಾಗೆ ಮೊದಲನೇದಾಗಿ ನಾವಾಗಿ ಹೋಗಿ ನಿಲ್ತೇವೆ ಮತ್ತು ನೋಡಿದ ನಿಂತ ನಂತರ ಪ್ರಿಯ ನಾವು ಕರ್ತನಲ್ಲಿ ಕೇಳ್ತೇನೆ, ಕರ್ತನೆ ಈ ಮುಂದೆ ನಿಂತಂಥ ಜನರ ದೇವ ಜನರ ಮುಖ ಮಾಡಲಿ ಮುಖವನ್ನು ಮಾತ್ರ ನನಗೆ ನೋಡಲಿಕ್ಕೆ ಸಾಧ್ಯ, ಆದರೆ ನೀನು ಹೃದಯವನ್ನು ನೋಡುವಂಥ ದೇವರು. ಎಲ್ಲಿಗೆ ಯಾವ್ಯಾವ ವ್ಯಕ್ತಿಗೆ ಎಲ್ಲೆಲ್ಲಿ ನೀನು ಹಿಡಿದು ಬರಬೇಕೋ ಅಲ್ಲಿಗೆ ನೀನು ಹಿಡಿದು ಬಾ. ನಾನು ಒಂದೆರಡು ಆಡಿ ಹೋದ ಕೂಡಲೇ ಏನು ಅಲ್ಲಿ ನಡಲಿಕ್ಕೆ ಸಾಧ್ಯವಿಲ್ಲ. ಕರ್ತನೆ ನಿನ್ನ ಅಭಿಷೇಕ ನಿನ್ನ ಪ್ರಸನ್ನತೆ ನಿನ್ನ ಹೃದಯಕ್ಕೆ ನೀನು ಹಿಡಿದು ಬಂದರೆ ಅಲ್ಲಿ ಕಾರ್ಯ ಆಗಲಿಕ್ಕೆ ಸಾಧ್ಯ. ಆಗ ನಾವೇನು ಮಾಡ್ತೇವೆ ಎಂಬುದಾಗಿ ಹೇಳುವಾಗ ನಾನು ಕರ್ತನಲ್ಲಿ ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಕೊಳ್ತೇವೆ, ಕರ್ತನೆ ನೋಡಿ ಎಷ್ಟು ಜನರು ಕಣ್ಣೀರಿಂದ ಬರ್ತಾ ಇದ್ದಾರೆ, ಆರ್ಥಿಕ ಸ್ಥಿತಿಯಲ್ಲಿ ರೋಗ್ಯದಲ್ಲಿ ಅನಾರೋಗ್ಯದಲ್ಲಿ ಬರ್ತಾ ಇದ್ದಾರೆ. ನಮಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾನು ಸಂಪೂರ್ಣವಾಗಿ ನಿನ್ನ ಕರೆಗೆ ಒಪ್ಪಿಸಿಕೊಡ್ತೇನೆ. ಎಲ್ಲಿ ಹಿಡಿದು ಬರಬೇಕು ಅಲ್ಲಿ ನೀನು ಹಿಡಿದು ಬಾ. ನಾವೇನು ಮಾಡ್ತೇವೆ, ನಮ್ಮ ಭಾರವನ್ನು ಕರ್ತನ ಮೇಲೆ ಹಾಕಿ ಬಿಡ್ತಿದ್ದೇವೆ. ಆಗ ಕರ್ತನು ಒಂದೊಂದೇ ದರ್ಶನ ಕೊಡ್ತಾ ಇದ್ದಾನೆ ಮತ್ತು ಕರ್ತನಲ್ಲಿ ಇಳಿದು ಬಂದು ಪ್ರಿಯರೇ ಒಬ್ಬೊಬ್ಬರಿಗೆ ಅಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಮತ್ತು ನೀವು ಹೇಳಿದ ಹಾಗೆ ಹೊಸ ವಿಶ್ವಾಸಿಗಳು ಮತ್ತು ಹಳೆ ವಿಶ್ವಾಸಿಗಳು ಎಂಬ ಹೇಳುವಾಗ ಸರ್ವಸಾಮಾನ್ಯ ನಾವು ಕೈ ಕಟ್ಟಿ ಅಲ್ಲಿ ನಿಲ್ಲುವಂಥದ್ದು ಮತ್ತು ನಮ್ಮದೇ ಆದಂಥ ರೀತಿಯಲ್ಲಿ ಏನೋ ಒಂದು ಮನಸ್ಸಿಗೆ ಸಮಾಧಾನ ಇಲ್ಲದ ರೀತಿಯಲ್ಲಿ ನಿಲ್ಲುವಂಥದ್ದು, ಅದು ಯಾಕಂತ ಹೇಳಿದರೆ ನಾವು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಲು ಕೊಟ್ಟ ನಂತರ ನಾವು ಅಲ್ಲಿ ಆಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ನಮ್ಮ ಸಮರ್ಪಣೆ ಹೇಗೆ ಇದೆ ಆ ರೀತಿ ನಮ್ಮ ಆರಾಧನೆ ಪ್ರಿಯರೇ. ಅದು ವ್ಯಕ್ತಿ ವಿಶ್ವಾಸಿಗಳು ನಾವು ದೇವರಿಗೆ ಹೇಗೆ ಸಮರ್ಪಿಸಿಕೊಡ್ತೇವೆ ಆಗ ನಮಗೆ ಆರಾಧನೆ ಇದೆ ಪ್ರಿಯರೇ. ನಾವು ಮನುಷ್ಯನಿಗೆ ಕಷ್ಟ ಹಿಂಸೆ ಮತ್ತು ಬಡತನ ಅದು ಸಹಜ, ಅದು ನಮಗೆ ಈ ಲೋಕ ನಾವು ಬಿಟ್ಟು ಹೋಗೋ ತನಕ ಅದು ವ್ಯಕ್ತಿಕವಾಗಿ ಇದ್ದೇ ಇದೆ, ಅದು ಯಾವ ವ್ಯಕ್ತಿಯಿಂದ ಅದು ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮಗೆ ದೇವರನ್ನು ಎಂತ ಕೊಟ್ಟಿದ್ದಾನೆ, ಒಂದು ನೂತನ ಬಲ ನೂತನ ಅಭಿಷೇಕವನ್ನು ಕೊಟ್ಟಿದ್ದಾನೆ ಪ್ರಿಯರೇ, ಹಾಲೆ ಕೊಟ್ಟಿದ್ದಾನೆ. ಆ ಒಂದು ಬಲದಲ್ಲಿ ನಾವು ಮುಂದೆ ಹೋಗುವುದಾದರೆ ಆತ್ಮ ನನ್ನಲ್ಲಿ ಇದ್ದಾನೆ ಎಂಬುದಾಗಿ ನಾನು ತಿಳಿದುಕೊಂಡು ಮುಂದೆ ಹೋಗುವುದಾದರೆ ನಮ್ಮ ಆರಾಧನೆ ಪ್ರಿಯ ಬ್ರದರ್ ಅದು ಖಂಡಿತವಾಗಿ ಅದು ಒಳ್ಳೆ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ. ಮತ್ತು ಬಂದಂಥ ಎಲ್ಲ ವಿಶ್ವಾಸಿಗಳು ನಾವು ಆರಾಧನೆ ನಡೆಸುವವರಿಗೆ ಅವರ ಮುಖ ಕಣ್ಣು ಅವರಿಗೆ ಬರಬಾರ್ದು. ಅವನು ಕೇವಲ ಒಂದು ಮೈಕ್ ತೆಗೊಂಡು ಒಂದು ನಾಲ್ಕು ಹಾಡ್ತಾನೆ ಉತ್ತೇಜನ ಪಡಿಸಲಿಕ್ಕೆ ಮಾತ್ರ ಸಾಧ್ಯ. ಅವರು ತಿಳಿದುಕೊಳ್ಳಬೇಕು ನಾನು ಆರಾಧನೆ ಮಾಡೋ ದೇವರು ಎಂಥವನಾಗಿದ್ದಾನೆ, ಆತನು ಹೇಗೆ ಇದ್ದಾನೆ, ಆತನು ನನಗಾಗಿ ಏನು ಮಾಡಿದ್ದಾನೆ, ನಾ ಒಂದು ಕಾಲದಲ್ಲಿ ನಾನು ಹೇಗೆ ಇದ್ದೆ, ಇವತ್ತು ನನ್ನ ಪರಿಸ್ಥಿತಿ ಹೇಗೆ ಹೇಗೆ ಉಂಟು, ಆದಕ್ಕೆ ನಾನು ಹೀಗೆ ನಿಲ್ಲುವುದಲ್ಲ,
ನನ್ನ ತನು ಮನ ಧನಗಳಿಂದ ನಾನು ಕುಣಿಯುತ್ತ ನಲಿತ ಚಪ್ಪಳೆ ತಟ್ಟುತ್ತ ಕರ್ತನನ್ನು ಆರಾಧನೆ ಮಾಡುವುದಾದರೆ ಆತನ ನೂತನ ಅಭಿಷೇಕವು ಆತನ ಪ್ರಸನ್ನತೆ ಹಿಡಿದು ಬಂದು ನಮ್ಮನ್ನು ನಡೆಸ್ತದೆ ಪ್ರಿಯರೇ. ಅದು ನನ್ನ ವೈಯಕ್ತಿಕವಾದಂಥ ಒಂದು ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. ಖಂಡಿತ ಅದ್ಭುತವಾಗಿ ಮಾತಾಡಿದ್ರಿ. ಯಾಕಂದರೆ ನೀವು ಹೇಳಿದ್ರಿ ಅಂದರೆ ಯೇಸುವಿನ ಬಗ್ಗೆ ಅದೇ ಆರಾಧ ನಾಯಕನ ಪಿಕ್ಚರ್ ಅವರ ಮನ ಬರದೆ ಅದು ತುಂಬ ಅದ್ಭುತವಾಗಿ ಮಾಡಿದೆ. ಖಂಡಿತವಾಗಲಿ ಯಾಕಂದರೆ ಆರಾಧ ನಾಯಕನ ಒಂದು ಜವಾಬ್ದಾರಿ ಕೂಡ ಅದು. ಯಾಕಂದರೆ ಅನೇಕ ವಿಷಯಗಳಲ್ಲಿ ಸೋತು ನಿರಾಶರಾಗಿ ಕುಗ್ಗಿ ಆರಾಧನೆಗೆ ಬಂದಂಥ ಜನರಿಗೆ ಯೇಸು ಕ್ರಿಸ್ತನ ಅತಿ ಮುಖ್ಯವಾದ ಪರಿಚಯ ಅಲ್ಲಿ ಆಗುವಂಥದ್ದು, ಒಂದು ಎನ್ಕೌಂಟರ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್. ಅದ್ಭುತವಾಗಿ ಮಾತಾಡಿದ್ರು. ಖಂಡಿತವಾಗಲೂ ಆರಾಧನೆಯಲ್ಲಿ ಅನೇಕ ಹೊಸ ವಿಷಯಗಳನ್ನು ನಿಮ್ಮಲ್ಲಿ ಕೇಳುವಂಥದ್ದು ಕೃಪೆ ಮಾಡಿದ್ರು. ಅದೇ ರೀತಿಯಲ್ಲಿ ಯಾವ ರೀತಿ ಹಾಡುಗಳನ್ನು ನಾವು ಸೆಲೆಕ್ಷನ್ ಮಾಡ್ಬೋದು? ಯಾಕಂದರೆ ಕೆಲವು ಸಭೆಗಳಲ್ಲಿ ಆರಾಧನೆ ಹಾಡುಗಳನ್ನು ಫಸ್ಟ್ ಆಡ್ತಾರೆ, ಕೆಲವು ಜನ ಪವಿತ್ರಾತ್ಮನ ಹಾಡುಗಳನ್ನು. ನಿಮ್ಮ ಸಭೆಗಳಲ್ಲಿ ಯಾವ ರೀತಿ ನಾವು ಮಾಡಿದರೆ ಒಳ್ಳೆಯದಂತ? ಹೌದು ಬರುತ್ತೆ, ನೀವು ಅದು ಒಳ್ಳೆಯ ವಿಷಯ, ಹಾಡಿನ ವಿಷಯ ಹೇಳಿದ್ದೀರಿ. ಈಗ ನಮ್ಮ ಒಂದು ಪ್ರಕಾರ ಹೇಗೆ, ಫಸ್ಟಿಗೆ ಒಂದೆರಡು ಸ್ಪೀಡ್ ಸಾಂಗ್ ಮತ್ತು ಕಡಿಮೆ ಕಡಿಮೆ ಅಂತ ಹೇಳಿದಾಗಿ ಅದು ಅವರವರ ಸಭೆಗೆ ಬಿಟ್ಟಂಥ ವಿಷಯ. ಅವರ ಸೇವಕರಿಗೆ ಅವರು ಡಿಫೆಂಡ್ ಆಗಿರ್ತಾರೆ, ಅವ್ರ ಸೇವಕರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾರೆ. ಆದರೆ ನಾನು ತಿಳಿದಂಥ ಮಟ್ಟಿಗೆ ಆ ಸಂಗತಿ ಒಳ್ಳೆಯದಿಲ್ಲ ಎಂಬುದಾಗಿ ಅಲ್ಲ, ನಮಗೆ ದೇವರಾತ್ಮನಲ್ಲಿ ಹೇಗೆ ನಡೆಸ್ತಾನೆ, ಯಾವ ಹಾಡು ಕೊಡ್ತಾನೆ. ನಮ್ಗೆ ಒಂದು ಹಾಡು ತೆಗೆದುಕೊಂಡು ನನಗೆ ಅಲ್ಲಿ ಮುಕ್ಕಾಲು ಗಂಟೆ ವರ್ಷ ಮಾಡಲಿಕ್ಕೆ ಸಾಧ್ಯ? ಖಂಡಿತ ನಮ್ಮ ಕರ್ತನು ಬಲ ಇದ್ದ ಆತನು, ಆತನಲ್ಲಿ ಓ ಆತನಲ್ಲಿ ಇರುವಂತಹ ಅಭಿಷೇಕ ಪ್ರಸನ್ನತೆ ಇದೆ ಅಲ್ಲ, ಒಂದು ಹಾಡಲ್ಲಿ ಆತನ ಸುರಿಸಲಿಕ್ಕೆ ಸಾಧ್ಯ? ಆತ ಅಷ್ಟು ಸಾಮರ್ಥ್ಯವುಳ್ಳಂಥ ದೇವರು. ಆಗಿರುವಾಗ ನಮ್ಮ ಫಸ್ಟಿಗೆ ಒಂದೆರಡು ಹಾಡು ಆಡುತ್ತೇವೆ, ಮತ್ತು ಕೊನೆಗೆ ಒಂದೆರಡು ಹಾಡು, ಮತ್ತು ಲಾಸ್ಟಿಗೆ ಒಂದೆರಡು ಹಾಡು ಎಂಬುದಾಗಿ ಅದು ಅವರವರ ಸಭೆಗೆ ಬಿಟ್ಟಂಥ ವಿಷಯ. ಅವರು ಹೇಗೆ ಮಾಡ್ತಾರೆ ಹಾಗೆ ನಮ್ಮ ಸಭೆಯಲ್ಲಿ ಬ್ರದರ್ ಹೇಗೆ ಅಂತ ಹೇಳಿದರೆ, ನಾವು ಹೇಳಿದ ಹಾಗೆ ನಾವು ಸೇವಕರು ನಮಗೆ ಹೇಗೆ ಹೇಳ್ತಾರೆ, ನಾವು ಸೇವಕರಿಗೆ ಆ ದಿನ ಆಗಲೇಬೇಕಾಗ್ತದೆ. ಯಾಕೆಂದರೆ ನಮ್ಮನ್ನು ನಡೆಸುವಂಥ ಒಳ್ಳೆ ಕುರುಬನಾತನಾಗಿರುವಾಗ ನಾವು ಅವರ ಮಾತನ್ನು ಕೇಳಿ ಹೇಗೆ ಅವ್ರು ಹೇಳ್ತಾರೆ ಹಾಗೆ ಕೆಲವು ಸಲ ಬ್ರದರ್ ಹೇಳಿ, ಬ್ರದರ್ ನಿಮಗೆ ಹೇಗೆ ನಡೆಸಲಿಕ್ಕೆ ಆಗ್ತದೆ ಹಾಗೆ ನಡೆಸಿ. ಅದೇ ಅದು ಆತ್ಮ ನಡೆಸುವಿಕೆ ಬ್ರದರ್, ನಮಗೆ ಆತ್ಮ ಹೇಗೆ ನಡೆಸ್ತಾನೆ ಆ ರೀತಿ ಮುಂದೆ ಹೋಗುವಂಥದ್ದು. ಮತ್ತು ಆತ್ಮನೆಂಬುದಾಗಿ ಹೇಳಿ ನಾವು ಚರ್ಚಿನ ಕೆಲವು ನಿಯಮ ಬಿಟ್ಟು ನಮಗೆ ಆರಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ, ಅದನ್ನು ಪಾಲಿಸಲೇಬೇಕಾಗ್ತದೆ. ನಮಗೆ ದೇವರ ಜನರಿಗೆ ನಿಯಮ ಇಲ್ಲ ಎಂಬುದಾಗಿ ಅಲ್ಲ, ಆ ನಿಯಮಗಳಿಲ್ಲ, ಆದರೆ ಶಿಸ್ತುಬದ್ಧವಾಗಿರುವಂಥ ನಿಯಮಗಳು ನಮಗೆ ಖಂಡಿತವಾಗಿದೆ, ಅದನ್ನು ನಂಬ್ತಾ ಇದ್ದೇನೆ. ಅದ್ಭುತ ವರ್ಷ. ಖಂಡಿತವಾಗಲೂ ನಿಮ್ಮ ಸಭೆಗಳಲ್ಲಿ ನಾ ಹೇಳಿದೆ, ನಿಮ್ಮ ಕ್ವಾಯರ್ನ ಟೀಮ್ನ ಬಗ್ಗೆ ನಾನು ನಿಮ್ಮ ಹತ್ರ ಕೇಳಿದೆ, ಯಾವ ರೀತಿ ನೀವು ಆ ಒಂದು ಆರಾಧನೆಯಲ್ಲಿ ಒಂದು ಅಂದರೆ ನಮ್ಮ ಒಂದು ಸಣ್ಣ ಪ್ರಯತ್ನ, ಯಾಕಂದರೆ ಅನೇಕ ಜನರ ಕಡೆಯಲ್ಲಿ ಕೂಡ ಆಸೆ ಇರ್ತದೆ ನಮ್ಮ ಸಭೆಯಲ್ಲಿ ಕೂಡ ಇನ್ಸ್ಟ್ರೂಮೆಂಟ್ ಬರಬೇಕು. ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು, ಕೀಬೋರ್ಡ್ ಅವರು ಇರ್ತಾರೆ, ಗಿಟಾರ್ನವರು ಇರ್ತಾರೆ, ಡ್ರಮ್ಮರ್ ಇರ್ತಾರೆ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಅನೇಕ ಸಮಯಗಳಿಂದ ಆರಾಧನೆ ಲೀಡ್ ಮಾಡ್ತಾಯಿದ್ದೀರಿ? ನನಗೆ ತುಂಬ ಅನುಭವ ಇದೆ ನಿಮಗೆ. ಅದೇ ಬರೋದು, ನೀವು ಹೇಳಿದಂಥ ವಿಷಯ ಒಳ್ಳೆಯ ವಿಷಯ, ಅಷ್ಟೇ ಕಷ್ಟದ ವಿಷಯ ಮಾತ್ರ. ನಾವು ಒಬ್ಬೊಬ್ಬರಿಗೆ ಕೀಬೋರ್ಡ್ ತಂದು ಕಳಿಸಬೇಕಾದ್ರೆ, ಗಿಟರ್ ತಂದು ಕಳಿಸಬೇಕಾದರೆ, ನಾವು ತಮ್ಮ ಸಭೆಯಲ್ಲಿ ಅನೇಕ ಪ್ರಯತ್ನ ನಮ್ಮ ಸೇವಕರು ಮಾಡಿದ್ದಾರೆ, ಬ್ರದರ್ ಕಿಶೋರ್ ಮಾಡಿದ್ದಾರೆ, ಯಾಕಂದರೆ ಅವರು ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಅದರಿಂದ ಕೆಲವು ನಾವು ಫಲವನ್ನು ಕಂಡಿದ್ದೇವೆ ಇಲ್ಲ ಎಂಬುದಾಗಿ ಅಲ್ಲ, ಅದು ಅಷ್ಟು ದೊಡ್ಡ ಜವಾಬ್ದಾರಿ, ಅದನ್ನು ತೆಗೆದುಕೊಂಡು ನಾವು ಮಾಡಬೇಕಾಗ್ತದೆ. ಆಸೆ ಇರ್ತದೆ, ಎಲ್ರಿಗೂ ಆಸೆ ಇರ್ತದೆ ಕಲಿಬೇಕು ಎಂಬುದಾಗಿ ಆಸೆ ಇರ್ತದೆ. ಆದರೆ ಅದು ಕಳಿಸುವವರು ನಮಗೆ ಬ್ರದರ್ ಅದು ಪುತ್ರರಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮುಂಚೆ ಮಂಗಳೂರಿಂದ ಬಂದು ಅಲ್ಲಿಗೆ ಬಂದು ಕಳಿಸ್ತಾ ಇದ್ದವರು, ಆಸೆ ಇದ್ದ ಈಗ ನನಗೆ ಆಸೆ ಉಂಟು, ನಾನು ಸೇವಕರು ಹೇಳ್ತೇನೆ, ಆಗ ಸೇವಕ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ, ಅದಕ್ಕೆ ಗಿಟರ್ ಕಳಿಸುವವರಿಗೆ, ಕೀಬೋರ್ಡ್ ಕಳಿಸುವವರಿಗೆ, ಇನ್ಸ್ಟ್ರೂಮೆಂಟ್ಸ್ ನಾನಾ ರೀತಿ ಉಪಯೋಗ ಮಾಡ್ತಾರೆ. ಆಗ ಅಲ್ಲಿ ಬಂದು ನಮಗೆ ಆರಾಧನೆಯಲ್ಲಿ ಇಂಪ್ರೂವ್ ಒಂದು ಬಲಪಡಿಸಲಿಕ್ಕೆ ನಮ್ಮಿಂದ ಸಾಧ್ಯ ಅಲ್ಲ. ಆರಾಧನೆಯಲ್ಲಿ ಈಗ ಈಗಿನ ದಿನಮಾನಗಳಲ್ಲಿ ಜಾಸ್ತಿ ಜನರು ಯೌವನಸ್ಥರೆಲ್ಲ ದೇವರ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ, ದೇವರ ಬಳಿಗೆ ವಾಕ್ಯದ ಮೂಲಕ ತಿಳ್ಕೊಂಡು ಕರ್ತನ ಬಳಿಗೆ ಬರ್ತಾ ಇದ್ದಾರೆ. ಆದರೆ ಕೆಲವು ಕಡೆಗಳನ್ನು ನಾವು ನೋಡುವಾಗ ಅಂದರೆ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೇನೆ, ತುಂಬ ಇನ್ಸ್ಟ್ರೂಮೆಂಟ್ ಅಂದರೆ ಸ್ವಲ್ಪ ಈಗಿನ ಜನ್ರೇಷನ್ಗೆ ತಕ್ಕ ಹಾಗೆ ಆರಿಸ್ತಿದ್ದಿರ್ಬೋದು, ಅಥವಾ ಅದು ತಪ್ಪೇನಾ ಅಂತ ಹೇಳ್ತಾ ಇಲ್ಲ ಖಂಡಿತವಾಗಲೂ. ಹೌದು, ನಿಮ್ಮ ಸಭೆಯಲ್ಲಿ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಿ ಅಂದರೆ ಅರ್ಥ ಆಯ್ತು ನಾನು ಹೇಳಿದ್ರೆ. ಗೊತ್ತೆ ಅಂದರೆ ಒಂದು ಅದು ಎಲ್ಲರೂ ಆರಾಧನಾ ನಾಯಕನೊಂದು ಇದಿರ್ತದೆ ಅಂದರೆ ಆಸೆ ಇರ್ತದೆ ಆ ದಿನದ ಆರಾಧನೆಯಲ್ಲಿ ಜನರಿಗೊಂದು ತುಂಬ ಜನರಿಗೊಂದು ಡಿಸ್ಟರ್ಬ್ ಆಗದೆ ಒಳ್ಳೆ ರೀತಿಯಲ್ಲಿ ಆರಾಧನೆಯನ್ನು ಮಾಡಬೇಕು, ಆತ ಯಾವ ರೀತಿ ಮಾಡ್ತೀರಿ ನಿಮ್ಮ ಸಭೆಗಳಲ್ಲಿ? ಅದು ಒಳ್ಳೆಯ ವಿಷಯ ಪ್ರಧಾನ, ನೀವು ಕೇಳಿರಿ, ಒಳ್ಳೆಯ ವಿಷಯ ಅದು, ಇದಕ್ಕಿನ್ನು ಒಳ್ಳೆಯ ವಿಷಯ. ನಾವು ನಮ್ಮ ಕೈಯಲ್ಲಿ ಮೈಕ್ ಇದೆ, ನನ್ನ ಕೈಯಲ್ಲಿ ಕೀಬೋರ್ಡ್, ನನ್ನ ಕೈಯಲ್ಲಿ ಗಿಟರ್ ಉಂಟು, ನನ್ನ ಕೈಯಲ್ಲಿ ಪ್ಯಾಡ್ ಉಂಟು ಅಂತೇಳಿ ನನಗೆ ಖುಷಿ ಬಂದಾಗ ಪ್ರಕಾರ ನಾವು ಬಾರಿಸಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ ಬರ್ತಾರೆ. ಲೀಡ್ ಮಾಡೋದು ವಯಸ್ಸು ಸ್ವಲ್ಪ ಜಾಸ್ತಿ ಬೇಕು, ಮತ್ತು ಸ್ವಲ್ಪ ಸ್ವಲ್ಪ ಕೆಳಗೆ ಬೇಕು. ಜನರಿಗೆ ಬಂದಂಥ ಜನರಿಗೆ ನಮ್ಮ ಈ ಸೌಂಡಿಂದ ಅವ್ರಿಗೆ ಡಿಸ್ಟರ್ಬ್ ಆಗಲೇಬಾರದು. ಅದೇ ಹೇಳಿದ್ದೇನೆ,
ಖಂಡಿತವಾಗಿಯೂ ಅದು ಆರಾಧನೆ ಖಂಡಿತವಾಗಿ ಅವರ ಸೌಂಡ್ ಅವ್ರ ಕಿವಿಗೆ ಜಾಸ್ತಿ ಹೋದ ಕೂಡಲೇ ಅವ್ರು ನಾವು ಆಗ ಹೇಳಿದಾಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ, ಕೈ ಕಟ್ಟಲಿಕ್ಕೆ ಸಾಧ್ಯ. ಅದು ನೂರಕ್ಕೆ ನೂರು ಒಳ್ಳೆಯ ವಿಷಯ. ನಾವು ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಆರಾಧನೆ ಕ್ವಾಲಿಟಿ ಉಂಟಲ್ಲ ಬರೋದಾದ್ರೆ ಅದನ್ನು ನಾವು ಹೆಚ್ಚಿಸಿಕೊಂಡು ನೋಡಬೇಕು. ಖಂಡಿತ. ಈಗಿನ ನೀವು ಜನರೇಷನ್ ಬಗ್ಗೆ ಹೇಳಿದ್ದೀರಿ, ಈಗಂದರೆ ಎಲ್ಲ ಬಗ್ಗೆ ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈಗ ಎಷ್ಟೋ ಹಾಡುಗಳು ಬರ್ತದೆ, ಎಷ್ಟೋ ರೀತಿಯ ಆರಾಧನೆಗಳು ಆಗ್ತಾ ಉಂಟು, ಅದರ ಬಗ್ಗೆ ನಾನು ಮಾತಾಡ್ತಿಲ್ಲ. ಆರಾಧನೆ ಎಂಬುದಾಗಿ ಹೇಳುವಾಗ ನಾವು ಆಗ ನೀವು ನಾವು ಕೇಳಿದ ಹಾಗೆ ನಾವು ಹೇಳಿದ ಹಾಗೆ ಅದು ದೇವರಿಗೆ ನಾವು ಕೊಡುವಂಥ ಧೂಪ ಸುಗಂಧ. ಆಮೇನ್, ಆಮೇನ್. ಅದು ನಾವು ವೈಯಕ್ತಿಕವಾಗಿ ಕೊಡುವಂಥ ವಿಷಯ ಆದ ಕಾರಣ ಅದನ್ನು ಯಾವಾಗ ಒಂದು ಡಿಸ್ಟರ್ಬ್ ಆಗದಾಗೆ ವೈಯಕ್ತಿಕವಾಗಿ ನಾನು ಕೊಡಲಿಕ್ಕೆ ಸಾಧ್ಯ. ನಾನು ಹತ್ತಿರ ಇದ್ದವರಿಗೆ ನಾನು ಡಿಸ್ಟರ್ಬ್ ಮಾಡಿ ನಾನು ದೊಡ್ಡ ಸೌಂಡ್ ಮಾಡಿ ಅದು ಖಂಡಿತವಾಗಿ ಅದು ಒಳ್ಳೇದು ಎಂಬುದಾಗಿ ಕಾಣ್ತಾ ಇಲ್ಲ. ಯಾಕಂದರೆ ನನ್ನ ನಿಮಿತ್ತವಾಗಿ ಹತ್ತಿರ ಇದ್ದವರಿಗೆ ಯಾವುದು ಡಿಸ್ಟರ್ಬ್ ಆಗಬಾರ್ದು. ನಾವು ಒಂದೇ ಸ್ವಲ್ಪ ಕುಣಿಯುತ್ತೇವೆ, ನಲಿತೇವೆ, ಚಪ್ಪಲೆ ಮಾಡ್ತೇವೆ, ಮತ್ತು ದೇವರಿಗೆ ನಾವು ಸ್ತೋತ್ರವನ್ನು ಹೇಳ್ತೇವೆ. ಅದು ಒಳ್ಳೆಯ ವಿಷಯ ಬರುತ್ತೆ, ಅದು ಒಳ್ಳೆಯ ವಿಷಯ ನೀವು ಕೇಳಿದ್ದೀರಿ. ಅದೆಲ್ಲ ಸಭೆಗೆ ನಾವು ತಿಳಿಸುವಂಥ ವಿಷಯ ಆಸರ ಟಿ ವಿ ವೀಕ್ಷಿಸುವಂಥ ವೀಕ್ಷಕರೇ, ನಾನು ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಇದು ಬ್ರದರ್ ಕೇಳಿದಾಗೆ ಒಳ್ಳೆಯ ವಿಷಯ. ನಮ್ಮ ಸೌಂಡ್ ರೌಂಡ್ ಜಾಸ್ತಿ ಕೊಟ್ಟು ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಸಭೆಯ ಸೇವಕರು ಹೇಗೆ ಹೇಳ್ತಾರೆ ಅದನ್ನು ಕೇಳಿಕೊಂಡು ನಮ್ಮ ಸೌಂಡ್ ಸ್ವಲ್ಪ ಕಮ್ಮಿ ಮಾಡಿ ನಾವು ಆರಾಧನೆಗೆ ಜಾಸ್ತಿ ಉತ್ತೇಜನ ಪಡಿಸುವ ಹಾಗೆ ನಾವು ಮುಂದೆ ಹೋಗಲಿಕ್ಕೆ, ಇದು ನಾನು ವ್ಯಕ್ತಿಕವಾಗಿ ನಿಮ್ಗೆ ಹೇಳುವಂತ ಮಾತು ಪ್ರಿಯ. ಯಾಕಂದ್ರೆ ಖಂಡಿತವಾಗ್ಲು ಎಲ್ಲರ ಪಾತ್ರ ಅಲ್ಲಿದೆ. ಹೌದೌದು, ಖಂಡಿತವಾಗಿ ಹಾಡು ಸುಂದರವಾಗಿ ಮೂಡಿ ಬರಬೇಕಾದ್ರೆ, ಹೌದು, ಅಡುಗೆ ಒಳ್ಳೆಯ ರೀತಿಯಲ್ಲಿ ಟೇಸ್ಟ್ ಬರಬೇಕಾದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಎಲ್ಲವೂ ಸೇರಿದರೆ ಮಾತ್ರ ಒಂದು ಅದು ಖಂಡಿತವಾಗಿ ಒಳ್ಳೆ ಅಡುಗೆ ಬರುತ್ತೆ. ಸೇಮ್ ಅದೇ ರೀತಿಯಲ್ಲಿ ಅಲ್ಲ, ದೇವರಾತ್ಮ ಖಂಡಿತವಾಗಿ ನಮಗೆ ಸಹಾಯ ಮಾಡ್ತೇನೆ. ಆದರೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಅಲ್ಲ, ನನಗೆ ಗೊತ್ತಿಲ್ಲ, ನನಗೆ ನನಗಿಂತ ಜಾಸ್ತಿ ನೀವು ತಿಳಿದವರು, ಅದಕ್ಕಾಗಿ ನಿಮ್ಮ ಹತ್ರ ನಾನು ಕೇಳಿದೆ. ಯಾಕಂದರೆ ತುಂಬ ಕಡೆಯಲ್ಲಿ ಕೆಲವರು ಬಾಧೆ ಮಾತಾಡ್ತಾರೆ, ಅಲ್ಲಿ ಆರಾಧನೆ ಹೋದಾಗ ತುಂಬ ಡಿಸ್ಟರ್ಬ್ ಅಂತ, ಹಾಗೆ ಅಲ್ಲ. ಆದರೆ ಈ ಒಂದು ಆರಾಧನೆ ನಾಯಕನ ಕಾರ್ಯಕ್ರಮದಲ್ಲಿ ಅನೇಕ ಜನರಿಗೆ ತಿಳಿಸುವಂಥ ಉದ್ದೇಶ ಯಾವ ರೀತಿ ಪ್ರಿಪ್ರೇಷನ್ ನೀವು ಮಾಡ್ತೀರಿ, ಅಥವಾ ಮುಂದಿನ ದಿನದಲ್ಲಿ ಅಂದರೆ ನೀವು ಶನಿವಾರ ಬಂದು ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ಪ್ರಾರ್ಥನೆಯಲ್ಲಿ ಯಾವ ರೀತಿ ಸಿದ್ಧತೆ, ಅದು ನಾನು ನಿಮ್ಮ ಹತ್ರ ಕೇಳಿದೆ. ಒಳ್ಳೆ ವಿಷಯ. ನಮ್ಮದು ಸಾಯಂಕಾಲ ಶನಿವಾರ 6 ಗಂಟೆಗೆ ನಾವು ಸೇರಿ ಬರ್ತೇವೆ. ಸೇರಿ ಬರುವಂಥ ಮುಂಚೆ ಪ್ರೇಯರ್ ಮಾಡ್ತೇವೆ. ಅದರ ನಂತರ ನಾವು ನಮ್ಮ ಟೀಮ್ ಬರ್ತದೆ, ಇನ್ಸ್ಟ್ರೂಮೆಂಟ್ಸ್ ಆಪ್ರೇಟ್ ಮಾಡೋರು ಎಲ್ಲ ಬರ್ತಾರೆ. ಬಂತು ನಮಗೆ ಎಷ್ಟು ಹಾಡುಂಟು ಅಷ್ಟನ್ನು ನಾವು ಹಾಡಲ್ಲಿ ಅಭ್ಯಾಸ ಮಾಡ್ತೇವೆ. ಅಭ್ಯಾಸ ಮಾಡಿದ ನಂತರ ನಾವು ನಮ್ಮ ಮನೆಗೆ ಹೋಗ್ತೇವೆ. ನೇರವಾಗಿ ನಾವು ವೇದಿಕೆ ಹತ್ತುವುದಿಲ್ಲ ಬ್ರದರ್, ನೇರವಾಗಿ ವೇದಿಕೆ ಹತ್ತುವುದಿಲ್ಲ. ನಾವು ಅಭ್ಯಾಸ ಮಾಡಿದ ನಂತರನೇ, ಪ್ರಾಕ್ಟೀಸ್ ಮಾಡಿದ ನಂತರನೇ ನಾವು ವೇದಿಕೆ ಹತ್ತು. ಯಾಕಂದರೆ ಅದು ದೇವರ ಕಾರ್ಯ, ಇದು ನಾನು ಒನ್ ಮ್ಯಾನ್ ಶೋ ಮಾಡುವಂಥ ಕಾರ್ಯ ಅಲ್ಲ. ಯಾಕಂದರೆ ನಾನು ಅಷ್ಟು ನಂಬ್ತಾ ಇದ್ದೇನೆ ಆರಾಧನೆ ಎಂಬುದಾಗ ಅಷ್ಟು ಬೆಲೆ ಕೊಡ್ತೇನೆ. ಯಾಕಂದರೆ ಒಂದು ಸಮಯದಲ್ಲಿ ಬ್ರದರ್ ನಾವು ನಮ್ಮಷ್ಟಕ್ಕೆ ನಾವು ಅಳೀತಿದ್ದೆವು, ನಮ್ಮಷ್ಟೇ ನಾವು ಹೋಗ್ತಾ ಇದ್ದೆವು. ಆರಾಧನೆ ಎಂಬುದಾಗಿ ಹೇಳುವಾಗ ನಾನಾ ರೀತಿಯಲ್ಲಿ ನಮ್ಮ ಆರಾಧನೆಗಳಿತ್ತು. ಅದು ಇವತ್ತು ಹಾಗೆ ಅಲ್ಲ. ಸೃಷ್ಟಿಕರ್ತನು ಹೇಗೆ ಇದ್ದಾನೆ, ಆತನ ಗೌರವ ಏನು, ಅದನ್ನು ತಿಳಿದುಕೊಂಡು ಬ್ರದರ್ ನಾವು ಆತನ ಗೌರವವನ್ನು ಸಲ್ಲಿಸ್ತಾ ಇದ್ದೆ. ಖಂಡಿತ, ಅದ್ಭುತ. ಯಾಕಂದರೆ ನಿಮ್ಮಂಥ ನಾಯಕರು ಇದ್ದರೆ ಸಭೆಯಲ್ಲಿ ಕೂಡ ಎಲ್ಲರೂ ಕೂಡ ಶಿಸ್ತನ್ನು ಕಲಿತಾರೆ. ಒಂದು ಟೀಮಲ್ಲಿ ಅದೇ ನಾನು ಹೇಳಿ ಭಾಷೆ, ಆ ಒಂದು ಬೆಳವಣಿಗೆ ನಾಯಕನಲ್ಲಿದ್ದಂಥ ಗುಣಗಳಲ್ಲೂ ಆ ಎಲ್ಲ ಟೀಮ್ನವ್ರ ಹತ್ರ ಬರ್ತದೆ. ಆಗ ಆರಾಧನೆ ಮಟ್ಟ ಕೂಡ ಖಂಡಿತವಾಗಲೂ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಖಂಡಿತವಾಗಲೂ ಅನೇಕ ಜನರು ಆಕರ್ಷಿಸಿದೆ. ಯಾಕಂದರೆ ಈ ದಿನಗಳಲ್ಲಿ ನಾನು ಹೇಳಿದಾಗೆ ಅನೇಕ ಜನರು ಈ ಲೋಕದಲ್ಲಿ ಅನೇಕ ಕಡೆಗಳಲ್ಲಿ ಪ್ರಯತ್ನವನ್ನು ಮಾಡಿ ಸೋತು ಕರ್ತನ ಕಡೆಗೆ ಅನೇಕ ಜನರು ಯಾವನ ಸರ್ ದೇವರು ನಡೀತಾ ಇದ್ದಾರೆ. ಖಂಡಿತವಾಗಲೂ ಕರ್ತನ ನಾಮಕ್ಕೆ ನಾನು ವಂದನೆ ಸಲ್ಲಿಸ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮದ ಕೊನೆಗೆ ನಾವು ಬಂದಿದ್ದೇವೆ, ನೀವು ಅನೇಕ ವಿಚಾರಗಳನ್ನು ಹೇಳಿದ್ದೀರಾ ಖಂಡಿತವಾದಲೂ ಕೂಡ. ನಿಮ್ಮ ಹತ್ರ ಒಂದು ಆರಾಧನೆ ನಾಯಕನಲ್ಲಿರುವಂಥ ಕ್ವಾಲಿಟಿ ಯಾವ ರೀತಿ, ನಾವು ಕರ್ತನ ಸನ್ನಿಧಾನದಲ್ಲಿ ಯಾವ ರೀತಿ ಸಿದ್ಧತೆ ಇರ್ಬೋದು ಅಥವಾ ನಮ್ಮ ಸಮರ್ಪಣೆ ಇರ್ಬೋದು, ಯಾವ ರೀತಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೋದು, ಅಂದರೆ ಒಂದು ಆರಾಧನೆ ನಾಯಕನಿಗೆ ಬೇಕಾದಂಥ ಕರ್ತನ ಸನ್ನಿಧಾನದಲ್ಲಿ ಸಭೆಗಳಲ್ಲಿ ಯಾವ ರೀತಿ ನಾವು ಆರಾಧನೆ ಮಾಡ್ಬೋದು, ಇನ್ನೂ ನಮ್ಮ ಒಂದು ಮಟ್ಟವನ್ನು ಇನ್ನೂ ಹೆಚ್ಚಾಗಿ ಕರ್ತನಿಗೆ ಅಥವಾ ಒಂದು ಉಪಯೋಗ ಆಗಲಿಕ್ಕಾಗುವಂಥ ಕ್ವಾಲಿಟಿಯನ್ನು ಯಾವ ರೀತಿ ಅಂದರೆ ನಿಮ್ಮ ಹತ್ರ ನಾನು ಕೇಳೋದು. ಯಾಕಂದರೆ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ನಿಮ್ಮಿಂದ ಒಳ್ಳೆಯ ಖಂಡಿತವಾಗಿ ಒಳ್ಳೆಯ ಮಾತು ಹೇಳಿದ್ದೀರಿ ಬ್ರದರ್. ಯಾಕಂದರೆ ನಮ್ಮ ಆರಾಧನೆ ಮಟ್ಟವನ್ನು ಖಂಡಿತವಾಗಿ ನಾವು ಹೆಚ್ಚಿಸಲೇಬೇಕಾಗಿದೆ. ವೈಯಕ್ತಿಕವಾಗಿ ಬ್ರದರ್ ಕರ್ತನಲ್ಲಿ ಮತ್ತು ನನಗೆ ಸಂಬಂಧ ಬೇಕು, ಮುಖ್ಯವಾದಂಥ ವಿಷಯ. ಆಮೇನ್, ಪ್ರಾರ್ಥನೆ. ಆಮೇನ್, ಆಮೇನ್. ನೀವು ಆ ಸಂಗತಿಗಾಗಿ ಕರ್ತನ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ನೀವು ಪ್ರಾರ್ಥನೆ ಮಾಡಿರಿ, ಮತ್ತು ನಿಮಗೆ ಯಾರು ಪ್ರಿಯರೇ, ಯಾರು ನಡೆಸಬೇಕು, ಯಾರು ಹೇಳಬೇಕಾಗಿಲ್ಲ. ತಾನಾಗಿ ತಾನೇ ದೇವರು ನಮಗೆ ಒದಗಿಸಿಕೊಡುವಂಥ ದೇವರಾತನಾಗಿದ್ದಾನೆ. ನಾನು ನೋಡಿ, ಕೆಂಪು ಸಮುದ್ರದ ಬಳಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈಜಿಪ್ಟಿಂದ ಬಂದಂತ ಜನರು ಏನು ಮಾಡಿದರು? ನಮಗೆ ಇನ್ನು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ನಮ್ಮದು ಸಾವು ಎಂಬುದಾಗಿ ಇತ್ತು. ಅದು ದೇವರೇನು ಮಾಡಿದರು? ಮೋಸೆ ಕೈ ಇರುವಂಥದ್ದು ಏನು ಚಾಚು ಎಂಬುದಾಗಿ
ದೇವರು ದೊಡ್ಡ ಮಾರ್ಗವನ್ನು ತೇರ ಅವ್ರು ನಡೆಸಿದನು. ಅದೇ ರೀತಿ ಹೇಗೆ ಮೋಶೆ ದೇವರ ಒಂದು ಅನ್ಯೋನ್ಯತೆಯಲ್ಲಿದ್ದನೋ ಅದೇ ರೀತಿ ನಮಗೆ ಒಂದು ದೇವರಿಗೆ ಸಂಬಂಧ ಬೇಕು. ಹಾಗೆ ಇದ್ರೆ ಖಂಡಿತವಾಗಿಯೂ ಪ್ರಿಯರೇ, ನಮ್ಮದೊಂದೊಂದು ಆರಾಧನೆ ನಡೆಸುವವರು ನಾವು ದೇವರ ಸಂಬಂಧದಲ್ಲಿ ವೈಯಕ್ತಿಕವಾಗಿ ನಾವು ಇರುವುದಾದರೆ ಮತ್ತು ಪ್ರಾರ್ಥನೆಗೆ ನಮ್ಮ ಸಮಯ ಕೊಡುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ. ಪ್ರಾರ್ಥನಾ ಒಂದು ವಾಕ್ಯ ಭಾಗವನ್ನು ನಾನು ಓದ್ತೇನೆ. ನೀವು ಆಗ ಹೇಳಿದಾಗೆ ವಾಕ್ಯ ಭಾಗವನ್ನು ಓದಿಲ್ಲದರೆ ಅದು ಸಾಧ್ಯವಿಲ್ಲ. ಯಾಕಂತ ಹೇಳಿದರೆ ನೀವು ಆಗ ಹೇಳಿದಂಥ ಮಾತು 24 ಮಂದಿ ಹಿರಿಯರು ಎಂಬುದಾಗಿ ಸಿಂಹಾಸನದ ಕೆಳಗೆ ತನ್ನ ಪಾದವನ್ನು ಪುಟಕ್ಕೆ ಅವರು ಕೀಟನ ಇಟ್ಟರು ಎಂಬುದಾಗಿ ಇಲ್ಲೋತಾನೆ. ಕರ್ತನೆ ನಮ್ಮ ದೇವರು, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿದಾತನು ನೀನೇ, ಎಲ್ಲವನ್ನೇ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಲ್ಲಿ ನಿಮಿತ್ತವಾದ ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿ ಜೀವಿಸುವಾತನನ್ನು ಆರಾಧಿಸ್ತಾರೆ. ಈ ಒಂದು ವಾಕ್ಯವಾಗುವನ್ನು ತೆಗೆದುಕೊಂಡು ಪ್ರಿಯರೇ, ಆರಾಧನೆ ನಡೆಸುವವನಾಗಲಿ ವೀಕ್ಷಿಸುವಂಥ ವೀಕ್ಷಕರಾಗಲಿ ಈ ವಾಕ್ಯವಾಗುವನ್ನು ತೆಗೆದುಕೊಂಡು ನಾವು ಕರ್ತನ ಸಾನ್ನಿಧ್ಯದಲ್ಲಿ ಮೊನಕುಲಿನ ಪ್ರಾರ್ಥನೆ ಮಾಡುವುದಾದರೆ ಪರಿಶುದ್ಧ ಆತ್ಮನು ಖಂಡಿತವಾಗಿ ನಮ್ಮನ್ನು ನಡೆಸ್ತಾನೆ ಪ್ರಿಯರೇ. ಖಂಡಿತವಾಗಿ ಬ್ರತ ನಮ್ಮನ್ನು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ಯಾರು ನಮಗೆ ಬಂದು ಪ್ರಾರ್ಥನೆ ಮಾಡಬೇಕಾಗಿಲ್ಲ, ನೀನು ಹಾಗೆ ಮಾಡು ನೀನು ಹೀಗೆ ಮಾಡಬೇಕೆಂಬುದಾಗಿಲ್ಲ. ಮೊದಲನೇದಾಗಿ ಹೇಳಿದಾಗೆ ನನ್ನಲ್ಲಿ ಇದ್ದರೆ ಮಾತ್ರ ನಾನು ಅವನಿಗೆ ಕೊಡಲಿಕ್ಕೆ ಸಾಧ್ಯ, ನನ್ನ ಮಡಿಕೆಯಲ್ಲಿ ಅನ್ನ ಇದ್ದರೆ ಮಾತ್ರ ಅವನ ದಾಹವನ್ನು ನೀಗಿಸಲಿಕ್ಕೆ ಸಾಧ್ಯ, ಊಟನು ಕೊಟ್ಟು. ಅದೇ ರೀತಿ ನನ್ನಲ್ಲಿ ಬೇಕು, ಆ ಉಕ್ಕಿ ಬರಬೇಕು ಬ್ರದರ್, ಆಗ ಮಾತ್ರ ನನಗೆ ಆರಾಧನೆಯ ಮಟ್ಟವನ್ನು ಇಂಪ್ರೂವ್ಮೆಂಟ್ ಮಾಡಿ ಅದು ಬಲಪಡಿಸಲಿಕ್ಕೆ ಸಾಧ್ಯ, ಒಂದು ಇಂಪ್ರೂವ್ಮೆಂಟ್ ಮಾಡಿ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಖಂಡಿತವಾಗಲೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನೇಕ ಅನುಭವಗಳನ್ನು, ಅನೇಕ ವರ್ಷಗಳಿಂದ ನೀವೊಂದು ಪುತ್ತೂರು ನ್ಯೂ ಲೈಫ್ ಸಭೆಯಲ್ಲಿ ಆರಾಧನಾ ನಾಯಕ ಪಾತ್ರವನ್ನು ಮಾಡ್ತಾ ಇದ್ದೀರ, ಖಂಡಿತ ತುಂಬ ಒಂದು ಅದ್ಭುತ ಮಾತುಗಳು ನಿಮ್ಮಿಂದ ಕೇಳಲಿಕ್ಕೆ ದೇವರು ಸಹಾಯ ಮಾಡಿದಂತ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಖಂಡಿತವಾಗಲೂ ನಿಮ್ಮ ಸೇವೆ ಇನ್ನು ಹೆಚ್ಚಾಗಿ ಬೆಳೀಲಿ, ಇನ್ನು ಹೆಚ್ಚಾಗಿ ಖರ್ಚನಿಗೆ ನೀವು ಹೆಚ್ಚಾಗಿ ಇನ್ನು ಹೆಚ್ಚಾಗಿ ಪ್ರಜ್ವಲಿಸಿ ಅನೇಕ ಯೌವನಸ್ಥರು ನಿಮ್ಮ ಮುಖಾಂತರ ಎದುರು ಬರಲಿ, ಇನ್ನು ಹೆಚ್ಚಾದ ಕಡೆಗಳಲ್ಲಿ ದೇವರು ನಿಮ್ಮನ್ನು ಉಪಯೋಗ ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನುಭವ ಸಾಕ್ಷಿಯನ್ನು ಹಂಚಿ ಅನೇಕ ಜನರಿಗೆ ಒಂದು ಉತ್ತೇಜನ ಮಾಡಿದಿರಿ. ನಮ್ಮ ಎಲ್ಲ ಆಸರೆ ವೀಕ್ಷಕರ ಪರವಾಗಿ, ಸಮಸ್ತ ವೀಕ್ಷಕರ ಪರವಾಗಿ ಮತ್ತು ಆಸರೆ ತಂಡ ನಿರ್ದೇಶಕರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದೀರಾ, ನಮ್ಮೆಲ್ಲರ ಪರವಾಗಿ ನಿಮಗೆ ವಂದನೆ ಸಲ್ಲಿಸ್ತೇನೆ. ವಂದನೆ. ನಾನು ಒಂದು ಕಿಮಾತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರಾಧನೆ ನಡೆಸುವವರೇ, ವೈಯಕ್ತಿಕವಾಗಿ ದೇವರಲ್ಲಿ ನಮ್ಮ ಸಂಬಂಧವಿರಲಿ, ದೇವರು ನಮ್ಮನ್ನು ತಾನಾಗಿ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಅದೇ ರೀತಿ ಆಸರೆ ಟಿವಿಯ ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ಅವರ ಸಹಪಾಠಿಗೂ ಪಾಸ್ಟರ್ ಸುನೀಲ್ ಅವರಿಗೂ, ನಾನು ಅವರ ಕುಟುಂಬಕ್ಕೂ ನಾನು ಈ ಸಮಯದಲ್ಲಿ ವಂದನೆ ಹೇಳ್ತಾ ಇದ್ದೇನೆ. ಇಲ್ಲಿ ಬಂದು ಈ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ಕೊಟ್ಟ ನಿಮಗೂ ನನ್ನ ವಂದನೆ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆಸರೆ ಟಿವಿಯನ್ನು ವೀಕ್ಷಿಸಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರೇ, ಆರಾಧನೆ ನಾಯಕ ಎಂಬ ಒಂದು ಟೈಟಲ್ನೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಖಂಡಿತವಾಗಲೂ ಎಲ್ಲ ಪ್ರಭಾವಕ್ಕೂ ಮಾನಕ್ಕೂ ಮಹಿಮೆಗೂ ಆತನೊಬ್ಬನ ಯೋಗ್ಯನು. ತಮ್ಮ ಕಿರೀಟಗಳನ್ನು ಆತನ ಅವ್ರಿಗೆ ಎಸೆದ್ರಂತ ದೇವರ ವಾಕ್ಯದಲ್ಲಿ ನೋಡುವಾಗ ಖಂಡಿತವಾಗಲೂ ಆತನ ಮುಂದೆ ಎಷ್ಟು ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸಿದ್ರು ಆತನಿಗೆ ಕಡಿಮೆ. ಯಾಕಂದರೆ ಕರ್ತನು ನಮ್ಮ ಮೇಲೆ ಇಟ್ಟಂಥ ಪ್ರೀತಿಗಾಗಿ, ಮಾಡಿದಂಥ ತ್ಯಾಗಕ್ಕಾಗಿ ನಾವು ಬದಲಿಗೆ ಏನನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಒಂದು ಅವಕಾಶ ಅದೇನೆಂದರೆ ಕರ್ತನನ್ನು ಸೂಚಿಸಬೇಕು. ಯಾಕಂದರೆ ದೇವರು ಮನುಷ್ಯನನ್ನು ಉಂಟು ಮಾಡಿದ ಒಂದೇ ಒಂದು ಉದ್ದೇಶ ತನ್ನ ಮಕ್ಕಳು ನನ್ನನ್ನು ಸೂಚಿಸಬೇಕು. ಖಂಡಿತವಾಗಲಿ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಹೊಸ ವಿಚಾರಗಳನ್ನು ದೇವರು ತಿಳಿಯುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ತಿರುಗೊಂದ ವಾರ್ತೆ ಸ್ವಂದನೆ ಸಲ್ಲಿಸ್ತಾ ಹೌದು ಪ್ರಿಯರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ನಮ್ಮ ನಿಮ್ಮ ಭೇಟಿ, ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ. ವಂದನೆಗಳು.